ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನೀಟ್ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಇಂಪಾರ್ಟೆಂಟ್ ಮಾಹಿತಿ ಪೇಪರಲ್ಲಿ ನೀಟ್ ಕೌನ್ಸಿಲಿಂಗ್ ಕುರಿತು ಬಂದಿದೆ, ಅದು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನೀಟ್ ಆಕಾಂಕ್ಷಿಗಳಿಗೆ ತಳಮಳ ಆಗಿದೆ, ಯು ಜಿ ಸೀಟು ಹಂಚಿಕೆ ವಿಳಂಬ ಆಗಿದೆ, ಈಗಷ್ಟೇ ದಾಖಲೆ ಪರಿಶೀಲನೆ ಕೂಡ ಶುರುವಾಗಿದೆ, ಮೆಡಿಕಲ್ ಕೌನ್ಸಿಲ್ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದ್ದಾರೆ. ಫಸ್ಟ್ ರೌಂಡು 11 ಅಕ್ಟೋಬರ್ 11 ರಿಂದ 20, ಅಕ್ಟೋಬರ್ 17 ರಿಂದ 28 ರಾಜ್ಯದ ಕೌನ್ಸಿಲಿಂಗ್ ಇರುತ್ತೆ. ಅದೇ ರೀತಿ ಎರಡನೇ ಸುತ್ತು ಅಖಿಲ ಭಾರತ ಕೌನ್ಸಿಲಿಂಗು 2 ರಿಂದ 10 ಇರುತ್ತೆ, ಬಟ್ ರಾಜ್ಯದ ಕೌನ್ಸಿಲಿಂಗು 7 ರಿಂದ 18 ಗಂಟೆ ಇರುತ್ತೆ. ಮಾಪ ಸುತ್ತು ಬಂದುಬಿಟ್ಟು 6 ರಿಂದ 12 ಇಡೀ ನ್ಯಾಷನಲ್ಲು, ಸ್ಟೇಟ್ ಬಂದುಬಿಟ್ಟು 6 ರಿಂದ 12 ಇರುತ್ತೆ. ಈ ರೀತಿ ವಿಳಂಬ ಆಗಿರುತ್ತೆ. ಅದೇ ರೀತಿ ಅರ್ಜಿ ಸಲ್ಲಿಕೆ ಕೂಡ ವಿಸ್ತರಣೆ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಯು ಜಿ ನೀಟು ಅರ್ಜಿ ಸಲ್ಲಿಸಿದ ದಿನಾಂಕವನ್ನು ನಿಮಗೆ ಗೊತ್ತಿರೋ ಅಕ್ಟೋಬರ್ 29ರವರೆಗೂ ಕೂಡ ಮಾಡಿದ್ದಾರೆ. ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಅವರು ಕೂಡ ಅರ್ಜಿ ಸಲ್ಲಿಸಿ 29ನೇ ತಾರೀಕು ಒಳಗೆ ನೀವು ಪೇಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಹೇಳಿದ್ದಾರೆ ಅಂದರೆ ಸೀಟ್ ಮೆಟ್ರಿಕ್ಸ್ ಕೂಡ ವಿಳಂಬವಾಗಿದ್ದಿನ, ಸೀಟ್ ಹಂಚಿಕೆ ಪ್ರಕ್ರಿಯೆ ಕೂಡ ವಿಳಂಬ ಆಗಿದೆ. ಆಗ ನೋಡಿದರೆ ಈ ವರ್ಷ ಸೀಟ್ ಪ್ರಕ್ರಿಯೆ ಕೂಡ ನಿಗದಿತ ಸಮಯಕ್ಕೆ ನಡೆದಿಲ್ಲ, ಬೇಗ ಕೌನ್ಸಿಲಿಂಗ್ ನಡೆಸಲು ಕ್ರಮ ವಹಿಸಲಾಗುವುದು ಅಂತೇಳಿ ನಿರ್ದೇಶಕರು ಕೂಡ ಹೇಳಿದ್ದಾರೆ. ಇದೇ ರೀತಿ ನಿಗದಿತ ಅವಧಿಯಲ್ಲಿ ಸೀಟು ಸಿಕ್ಕರೆ ಅದಕ್ಕೆ ಸರ್ಕಾರ ಅನುಮತಿ ನೀಡಲಿದೆ, ಸಮಯ ಮುಗಿದ ಮೇಲೆ ಪ್ರವೇಶ ಪ್ರಕ್ರಿಯೆ ಅನುಮತಿ ನೀಡುವುದಿಲ್ಲ ಅಂತ ಭಯ ಇದೆ ಅಂತೇಳಿ ನೀಟ್ ಆಕಾಂಕ್ಷಿಗಳು ಕೂಡ ನಮ್ಮ ಇದನ್ನ ಹೊರಡಿದ್ದಾರೆ. ಬೇರೆ ಸೀಟುಗಳು ಮಿಸ್ ರಾಜ್ಯದ ನೀಟ್ ಸೀಟ್ ಹಂಚಿಕೆ ಪ್ರಕ್ರಿಯೆ ವಿಳಂಬ ಆಗಿರೋ ಕಾರಣ ಅಖಿಲ ಭಾರತ ಕೋಟಾ ಡೀಮ್ಡ್ ವಿಶ್ವವಿದ್ಯಾಲಯದಲ್ಲಿ ಸೀಟು ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು 1000 ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಿದೆ, ಇದರಿಂದ KA ನೀಡುವ ಸೀಟುಗಳು ಮಾತ್ರವೇ ಪಡೆದುಕೊಳ್ಳಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಈ ವರ್ಷ ಎಡೆ ಮಾಡಿಕೊಂಡಿರುತ್ತೆ. 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತೇಳಿ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.